ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಕಸ ವಿಲೇವಾರಿಯದ್ದೇ ದೊಡ್ಡ ಸಮಸ್ಯೆಯಾಗಿದ್ದು ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯಲಾಗುತ್ತಿದೆ ಹಾಗಂತ ಈ ರೀತಿ ಎಲ್ಲೆಂದರಲ್ಲಿ ಕಸ ಎಸೆಯುವವರ ಮೇಲೆ ನಿಗಾ ವಹಿಸಲು ನಾಲ್ಕು ವರ್ಷದ ಹಿಂದೆ ಹದಿನೆಂಟು ಕಡೆಗಳಲ್ಲಿ ಪಾಲಿಕೆ ಕ್ಯಾಮರಾ ಅಳವಡಿಕೆ ಮಾಡಿದೆ ಆದರೆ ಸದ್ಯ ಎರಡು ಕ್ಯಾಮೆರಾ ಕಳ್ಳತನವಾಗಿದ್ರೆ ಉಳಿದ ಕ್ಯಾಮೆರಾಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕ್ಯಾಮೆರಾ ಅಳವಡಿಸಿದ್ರು ಕ್ಯಾಮೆರಾಗೆ ಅಳವಡಿಸಿದ್ದ ಸಿಮ್ ರೀಚಾರ್ಜ್ ಬಿಲ್ ಪಾಲಿಕೆಯಿಂದ ಪಾವತಿಯಾಗಿಲ್ಲ ಹೀಗಾಗಿ ಬುದ್ಧಿವಂತ ಜನರು ಕ್ಯಾಮರಾದ ಮುಂದೆ ರಾಜಾರೋಷವಾಗಿ ಕಸ ಎಸೆದು ಹೋಗ್ತಾ ಇದ್ದಾರೆ ನಗರ ಪಾಲಿಕೆಯ ಹದಿನೆಂಟು ಪ್ರದೇಶವನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದ ಪಾಲಿಕೆ ಇಲ್ಲಿ ಕಸ ಎಸೆದವರ ಮೇಲೆ ದಂಡ ವಿಧಿಸಲು ಮುಂದಾಗಿತ್ತು ಹೀಗಾಗಿ ಸುಮಾರು ಹತ್ತು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹದಿನೆಂಟು ಕಡೆಗಳಲ್ಲಿ ಈ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿತ್ತು ಆದರೆ ಇದನ್ನ ಮಾನಿಟರ್ ಮಾಡೋದಿಕ್ಕೆ ಸರಿಯಾದ ತಂಡವನ್ನ ಮಾಡದ ಕಾರಣ ಕಸ ಎಸೆದವರ ಮೇಲೆ ದಂಡ ವಿಧಿಸುವ ಪ್ರಕ್ರಿಯೆ ನಡೆಯಲೇ ಇಲ್ಲ ಹೀಗಾಗಿ ಸಿಸಿ ಕ್ಯಾಮೆರಾ ಮುಂದೆ ಜನ ನಿರ್ಭೀತೆಯಿಂದ ಕಸ ಎಸೆಯುವುದು ನಿಂತಿಲ್ಲ ಹೇಗಂತೂ ಸಿಸಿ ಕ್ಯಾಮೆರಾ ಕೆಲಸ ಮಾಡೋದೇ ನಿಲ್ಲಿಸಿರುವ ಕಾರಣ ಕಸ ಎಸೆಯುವ ಬುದ್ಧಿವಂತ ಜನ ನಿರಾಳರಾಗಿದ್ದಾರೆ ಆದರೆ ಹೀಗೆ ಎಸೆಯುವ ಕಸ ನಮ್ಮ ಜೀವಕ್ಕೆ ಮಾರಕವಾಗಲಿದೆ ಅನ್ನೋದು ಇವರು ಇನ್ನೂ ಅರಿತಿಲ್ಲ ಅನ್ನೋದು ದುರಂತ ಸ್ವಚ್ಛ ಮಂಗಳೂರು ಸುಂದರ ಮಂಗಳೂರು ಅಂತ ಬೇರೆ ಬೇರೆ ಪರಿಕಲ್ಪನೆಗಳಿಂದ ಯೋಜನೆಗಳು ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಅದರ ಹೇಳಿ ಸ್ಮಾರ್ಟ್ ಸಿಟಿ ಅಂದ್ರೆ ಬರೀ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸ್ಮಾರ್ಟ್ ಸಿಟಿ ಅಂದ್ರೆ ಮಂಗಳೂರು ಸ್ವಚ್ಛವಾಗಿ ಸುಂದರವಾಗಿ ಕ್ಲೀನ್ ಆಗಿರಬೇಕು ಕಸದ ನಿರ್ವಹಣೆ ಏನಂತಲೇ ಗೊತ್ತಿಲ್ಲ ಅವರಿಗೆ ಬಡಾವಣೆಗಳು ಜಾಸ್ತಿ ಆಗದಿದೆ ಪ್ಲಾಸ್ಟಿಕ್ಗಳ ಬೇಡಿಕೆ ಜಾಸ್ತಿ ಆಗಿದೆ ಪ್ಲಾಸ್ಟಿಕ್ಗಳ ಆಹಾರಗಳನ್ನು ತಿಂದು ಜನರೆಲ್ಲ ಸಿಕ್ಕ ಫಿಕ್ಕಲ್ಲಿ ಎಸೆಯುತ್ತಿದ್ದಾರೆ ಹೇಳಿ ಕೇಳ್ತಾರೆ ಎಲ್ಲೋ ಸಿ ಸಿ ಟಿ ವಿ ಹಾಕಿದ್ದೇವೆ ಅಂತ ಸಿ ಸಿ ಕ್ಯಾಮ್ರೆ ವರ್ಕ್ ಆಗದಿದ್ದರೆ ಎಸೆಯುವವರಿಗೆ ಯಾರ ಭಯವೂ ಇಲ್ಲ ಇಲ್ಲಿ 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 ಜಿಲ್ಲಾಡಳಿತ ಆಗಲಿ ಸ್ಮಾರ್ಟ್ ಸಿಟಿ ಆಗಲಿ ಎಲ್ಲರೂ ಇಲ್ಲಿ ಗಮನಿಸಬೇಕದ್ದು ಮಂಗಳೂರು ಬೆಳೀತಾ ಇದೆ ಸಿಕ್ಕಾವಟ್ಟಲೆ ಬಹಳ ವೇಗದಲ್ಲಿ ಬೆಳೀತಾ ಇದೆ ಆ ಬೆಳಿ ಬೆಳವಣಿಗೆ ತಕ್ಕಂತೆ ಮಂಗಳೂರನ್ನು ಸ್ವಚ್ಛವಾಗಿ ಕೂಡ ಆದ್ಯಕರ್ತವಾಗಿರಬೇಕು ಇವತ್ತು ಶಿಕ್ಷಣ ಆರೋಗ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ನಾನು ಹೇಳೋದು ಕಸ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷವಾಗಿ ಗುರುತಿಸಲ್ಪಟ್ಟಿದೆ ಅಂತ ಹೇಳ್ಕೊಂಡು ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಇರಲಿ ನಗರಗಳದೊಳಗಿರಲಿ ಬಡಾವಣೆಗಳಿರಲಿ ನದಿ ತೊರೆಗಳಿರಲಿ ಎಲ್ಲ ಕಡೆಯಲ್ಲಿ ಪ್ಲಾಸ್ಟಿಕ್ ಎಸೆಯುತ್ತಾರೆ ನೋಡಿ ಇಲ್ಲಿ ಜನರು ಗಮನಿಸಬೇಕಾದ್ದು ಜಿಲ್ಲಾಡಳಿತ ಬಿಡಿ ಜನರು ಬದಲಾವಣೆ ಆಗಬೇಕು ಹೇಳಿದರೆ ಯಾವುದೇ ನೀರಿನ ತೋಡುಗಳಿಗೆ ನಾವು ಕಸ ಬಿಸಾಡಿದರೆ ಅದು ಹೊಳೆಗೆ ಹೋಗ್ತದೆ ಹೊಳೆಯ ನೀರೇ ಇವತ್ತು ದೇವತ್ವದ ದೇವ ದೇವಸ್ಥಾನಗಳಲ್ಲಿ ಪವಿತ್ರವಾದ ಶುದ್ಧ ತೀರ್ಥ ಮತ್ತು ದೇವ ದೇವರಿಗೆ ಅಭಿಷೇಕ ಆಗುವಂಥದ್ದು ನಾವೇ ಕಸ ಎಸೆದು ನಾವೇ ದೇವರ ಪವಿತ್ರತನ್ನು ಕೂಡ ಹಾಳು ಮಾಡ್ತಿದ್ದೇವೆ ಜಿಲ್ಲಾಡಳಿತ ಕೂಡ ಇದ್ರೆ ಬಹಳಷ್ಟು ಗಮನಿಸಬೇಕಂದ್ರೆ ಕಟ್ಟುನಿಟ್ಟು ಕ್ರಮ ತೆಗೆದುಕೊಳ್ಳಿ ಜ ಸಿ ಸಿ ಟಿ ವಿ ಹಾಕಿದುಕೊಳ್ಳಿ ಆಗಲಿಲ್ಲ ಅಲ್ಲಿ ಕಾನೂನು ಕ್ರಮವಾಗಿ ತೆಗೆದುಕೊಂಡ್ರೆ ಅವನಿಗೆ ಭಯ ಹುಟ್ಟಿಸಿದರೆ ಇದಕ್ಕೆ ಪರಿಹಾರ ಆಗ್ಬೋದು ಇತ್ತ ಸಿಸಿ ಕ್ಯಾಮೆರಾ ಇಲ್ಲ ಅಂತ ದಂಡ ವಿಧಿಸುವ ಅಧಿಕಾರಿಗಳು ಇಲ್ಲದ ಕಾರಣ ಜನ ಕಸ ಬಿಸಾಡೋದು ನಿಲ್ಲಿಸಿಲ್ಲ ಹೀಗಾಗಿ ಸ್ವಚ್ಛತಾ ಸಿಬ್ಬಂದಿ ನಿತ್ಯ ಇಂತಹ ಜಾಗದಲ್ಲಿ ಕಸ ಎತ್ತುವ ಸಮಸ್ಯೆಯಿಂದ ಮುಕ್ತಿ ಪಡೆದಿಲ್ಲ ಏನೋ ಸಿಸಿ ಕ್ಯಾಮೆರಾ ಬಿಲ್ ಪಾವತಿ ಶೀಘ್ರದಲ್ಲಿ ಮಾಡಿ ಮಾನಿಟರಿಂಗ್ ಮಾಡಲಾಗುವುದಂತ ಪಾಲಿಕೆ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ದಾರೆ ಅಸಲಿಗೆ ಕಸ ಎಸೆಯುವ ಬುದ್ಧಿವಂತ ಜನರಿಗೆ ಈ ಬಗ್ಗೆ ಅರಿವು ಮೂಡಿಸುವ ಕೆಲಸ ಪಾಲಿಕೆ ಮಾಡಬೇಕಾಗಿದೆ ಕಸ ಎಸೆಯುವ ಜನರಲ್ಲಿ ಹೆಚ್ಚಿನವರು ವಿದ್ಯಾವಂತರೇ ಆಗಿರುವ ಕಾರಣ ಎಚ್ಚರಿಕೆಯ ಜೊತೆಗೆ ಜಾಗೃತಿ ಮೂಡಿಸಿದರೆ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ